ಇನ್ನೊಂದು ತುಂಬಾ ಬಹುಮುಖ್ಯ ಪ್ರಶ್ನೆ ಹೇಳಿ. ನೀವು ಫಸ್ಟ್ ಸಿನಿಮಾ ನಮ್ಮ ಬಾಸ್ ಜೊತೆ ಮಾಡಿದ್ರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಲ್ಲಿ ಕ್ರಾಂತಿ ಮಾಡಿದ್ರಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಈಗ ಕ್ರಾಂತಿ ಅಂತಾನೇ ಸಿನಿಮಾ ಬರ್ತಾ ಇದೆ. ಹೌದು. ಸೊ ಕ್ರಾಂತಿ ಮಾಡಿದ್ರಿ, ಆಗ ತುಂಬಾ ಒಳ್ಳೆ ಹೆಸರು ತಂದ್ಕೊಟ್ಟಂತಹ ಸಿನಿಮಾ, ಅದಾದ್ಮೇಲೂ ಸಹ ತುಂಬಾ ಸಿನಿಮಾದಲ್ಲಿ ಮೇಜರ್ ಅಲ್ಲಿ ಯಜಮಾನ ಸಿನಿಮಾದಲ್ಲಿ ನಿಮ್ಮ ರೋಲ್ ಬಹಳ ಇಷ್ಟ ಆಗಿತ್ತು ಜನರಿಗೆ. ಆ ರೋಲು ಅಂಡ್ ಆ ಸಿಚುವೇಶನ್ಗೆ ಎಷ್ಟೋ ಜನ ನೋಡಿ ಮಗ್ನರಾಗಿ ಆಯಿಲ್ ಬಿಸ್ನೆಸ್ ಅನ್ನೋದು ಬೇರೆ ಲೆವೆಲ್ಗೆ ಹೋಗಿತ್ತು, ನಿಮಗೆಲ್ಲ ಗೊತ್ತಿರೋದು. ಸದ್ಯಕ್ಕೆ ಈಗ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ಅವಾಗಾಗಿತ್ತು, ಈಗ ಡಿಬಾಸ್ ಕ್ರಾಂತಿ ಆಗ್ತಾ ಇದೆ. ಹೌದು. ಸೊ ಒಂದು ಬೇರೆ ಲೆವೆಲ್ ಆದಂತಹ ಒಂದು ಹಳೆ ಅಂತಾನೆ ಹೇಳ್ಬೋದು. ನೀವು ಸಹ ಒಬ್ಬರು ಅಭಿಮಾನಿಯಾಗಿ ಅಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ಅವ್ರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಅವ್ರ ಜೊತೆ ಇದ್ದೀರಾ, ಈಗಲೂ ಸಹ ಇದ್ದೀರಾ. ಸೊ ಹೇಗನ್ಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ, ನಿಮ್ಮ ಒಂದು ಅನಿಸಿಕೆ ಏನು? ಸರ್, ಅವಾಗ್ಲೂ ಕ್ರಾಂತಿ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೂಡ ಬ್ಲ್ಯಾಕ್ ಬಸ್ಟರ್ ಸಿನಿಮಾ, ಯಜಮಾನ ಕೂಡ ಬ್ಲ್ಯಾಕ್ ಬಸ್ಟರ್ ಸಿನಿಮಾ. ನನ್ನ ಕೆರಿಯರ್ಗೆ ತುಂಬ ಅವೆರಡೂ ಎಲ್ಲೋದ್ರೂ ಹೇಳ್ಕೊತೀನಿ. ಇವಾಗ್ಲೂ ದರ್ಶನ್ ಸರ್ ಜೊತೆ ಅವ್ರ ಮುಖಾಂತರ ಎಂಟ್ರಿ ಆಗಿರೋದ್ರಿಂದ ಈಗ ನೀವು ಕೇಳ್ತಿರೋ ಥರ ಕ್ರಾಂತಿ ಆ್ಯಕ್ಚುಲಿ ಈಗ ಪ್ರಮೋಷನ್ನು ಅದ್ಭುತವಾದ ಪ್ರಮೋಷನ್ ಮಾಡ್ತಿದ್ದಾರೆ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಸೇರಿಕೊಂಡು. ನಾನು ನೋಡ್ತಿರೋದು ಅಂದರೆ ಸಿನಿಮಾಗಳಿಗೆ ಯಾರು ಸಪೋರ್ಟ್ ಇಲ್ಲದೇ ಪ್ರಮೋಷನ್ ಮಾಡ್ತಿರೋದು ಮೊದಲನೇ ಸಿನಿಮಾ ಅಂತ ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಕ್ರಾಂತಿ ನಮ್ಮ ಸಿನಿಮಾ ಕ್ರಾಂತಿ, ಯಾಕೆಂದರೆ ಅದ್ರಲ್ಲಿ ನಾನು ವರ್ಕ್ ಮಾಡಿಲ್ಲದೇ ಇರ್ಬೋದು, ಆದರೆ ನಮ್ಮ ದರ್ಶನ್ ಸರ್ ಅವರ ಅಭಿಮಾನಿಯಾಗಿ ಆಮೇಲೆ ಅವ್ರ ಸಿನಿಮಾಗಳನ್ನ ನಾವು ಆ್ಯಕ್ಚುಲಿ ನನ್ನ ಆರ್ಟಿಸ್ಟ್ ಆಗಿಂತ ಮುಂಚೆ ಅವ್ರ ಅಭಿಮಾನಿ ನಾನು ಕೂಡ. ಕ್ರಾಂತಿ ಸಿನಿಮಾ ಖಂಡಿತವಾಗಿ ಹಿಟ್ ಆಗುತ್ತೆ. ಒಂದೆರಡು ರಿಲೇಷನ್ ಏನಂದರೆ, ಒಂದು ಮೀಡಿಯಾ ಹೌಸ್, ಮೀಡಿಯಾ ಹೌಸು ನಮ್ಮ ಪ್ರೊಡಕ್ಷನ್ ಇದ್ದಂಗೆ, ನಮ್ಮ ಪ್ರೊಡಕ್ಷನ್ ಹೌಸ್ ಇದ್ದಂಗೆ. ಯಾಕಂದರೆ ಬಿ ಸುರೇಶ್ ಸರ್ ಸೆಲೆಕ್ಷನ್ ಮೇಡಮ್ ಅವರು ನಮ್ಗೆ ತುಂಬ ಅವಕಾಶಗಳು ಕೊಟ್ಟಿದ್ದಾರೆ ಸೀರಿಯಲಲ್ಲೆಲ್ಲ, ಹಾಗಾಗಿ ನಮ್ಮ ಪ್ರೊಡಕ್ಷನ್ ಹೌಸ್ ಇದ್ದಂಗೆ ಅದು. ಮತ್ತು ಈ ಅಗೇನ್ ದರ್ಶನ್ ಸರ್ದು ಅಂದರೆ ಅವರು ಅವ್ರ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ, ಅವ್ರ ಫ್ಯಾನ್ ನಾನು ಕೂಡ, ಎರಡೂ ಜೊತೆ ಸೇರಿ ಬರ್ತಿರೋದು ಸಿನಿಮಾ ಕ್ರಾಂತಿ. ಕ್ರಾಂತಿ ಖಂಡಿತವಾಗ್ಲೂ ಒಂದು ಬೆಂಕಿ ಅಲೆಗಳನ್ನ ಸೃಷ್ಟಿ ಮಾಡುತ್ತೆ ಕನ್ನಡ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.